ಹದಿನೇಳರಂದು ನಡೆಯುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ನಗರದ ವಾಲ್ಮೀಕಿ ವೃತ್ತದಲ್ಲಿ ನಾಯಕ ಸಮುದಾಯದಿಂದ ಬೈಕ್ ಜಾಥಾ ನಡೆಸಿದ್ರು. ಮುಂಜಾನೆ ಮಳೆಯಲ್ಲಿಯೇ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ತಾಲೂಕು ಪಂಚಾಯಿತಿ ನರೇಗಾ ಸಹಾಯಕ ನಿರ್ದೇಶಕ ಸಂತೋಷ್ ಮಾತನಾಡಿ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಪ್ರಸ್ತುತ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇಂದು ನಾವು ನೀವೆಲ್ಲರೂ ನಡೆಯುವಂತಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ವೀರಭದ್ರಸ್ವಾಮಿ, ಕಂದಿಕೆರೆ ಸುರೇಶ್ ಬಾಬು, ತಾಲೂಕು ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಸುರೇಶ್, ಆರ್ ಪ್ರಸನ್ನ ಕುಮಾರ್, ಚೇತನ್ ನವೀನ್ ಕುಮಾರ್, ಪಿಡಿಒ ಓಬಣ್ಣ, ಶ್ರೀನಿವಾಸ್ ಪಾಪಣ್ಣ, ಜಯಲಕ್ಷ್ಮಿ, ಇತರ ಯುವಕರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ನಾಳೆ ನಡೆಯುವಂತಹ ವಾಲ್ಮೀಕಿ ಜಯಂತಿ ಪ್ರಯುಕ್ತ ನಾಯಕ ಸಮುದಾಯದ ಪ್ರಮುಖರು ಯುವಕರು ವಾಲ್ಮೀಕಿ ಜಯಂತಿ ಪ್ರಯುಕ್ತ ಈ ದಿನ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಾರೆ. ಅದರ ಮುಖ್ಯ ಉದ್ದೇಶ ಬೈಕ್ ರ್ಯಾಲಿಯನ್ನು ಎಲ್ಲರೂ ಈ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಾಳೆ ಪಾಲ್ಗೊಳ್ಳಬೇಕು. ಈ ಒಂದು ಬೈಕ್ ರ್ಯಾಲಿಯ ಜಾಗೃತಿಯನ್ನು ಚಳ್ಳಕೆರೆಯ ರಾಜಬೀದಿಗಳಾದಂತಹ ವಾಲ್ಮೀಕಿ ಸರ್ಕಲ್ನಿಂದ ಹಿಡಿದು ನೆಹರು ಸರ್ಕಲ್, ನೆಹರು ಸರ್ಕಲ್ನಿಂದ ಸೂಜಿ ಮಲ್ಲೇಶ್ವರ ನಗರ, ಸೂಜಿ ಮಲ್ಲೇಶ್ವರ ನಗರದಿಂದ ಚಿತ್ರಾಯನಟ್ಟಿ, ಚಿತ್ರಾಯನಟ್ಟಿಯಿಂದ ಕಾಟಪ್ಪನಟ್ಟಿ, ಕಾಟಪ್ಪನಟ್ಟಿಯಿಂದ ಮತ್ತೆ ಹಳೆಯನಗರ, ಹಳೆಯನಗರದಿಂದ ವಾಲ್ಮೀಕಿ ನಗರ, ವಾಲ್ಮೀಕಿ ನಗರದಿಂದ ಮತ್ತೆ ಮದಕರಿ ನಗರ, ಗಾಂಧಿನಗರ, ಮತ್ತು ಸಮುದಾಯ ಹೆಚ್ಚು ಇರೋ ಕಡೆ ಮತ್ತು ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸುವ ನಿಟ್ಟಿನಲ್ಲಿ ಚಳ್ಳಕೆರೆ ಎಲ್ಲ ಬೀದಿಗಳಲ್ಲಿ ಯುವಕರು ಜಾಗೃತಿ ಮೂಡಿಸುವ ಮೂಲಕ ಚಳ್ಳಕೆರೆಗೆ ನಾಳೆ ನಡೆಯುವಂತಹ ವಾಲ್ಮೀಕಿ ಜಯಂತಿಯಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಇವತ್ತು ಯುವಕರಾದಂತಹ ಚೇತನ್ ಕುಮಾರು, ಇತರೆ ಯುವಕರು ಈ ಬೈಕ್ ರ್ಯಾಲಿಗೆ ಆಗಮಿಸುತ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಳ್ಳಕೆರೆಯ ಹಿರಿಯ ನಾಗರಿಕರು ಮತ್ತು ಜೊತೆಗೆ ಸಮುದಾಯದ ಮುಖಂಡರು ಮತ್ತು ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದಂತಹ ಸಂತೋಷ್ ಕುಮಾರ್ ಸರ್ ಅವರು ಚಾಲನೆ ನೀಡಲಿದ್ದಾರೆ ಮತ್ತು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯ ಉದ್ದೇಶದಿಂದ ಇವತ್ತು ಸಾಕಷ್ಟು ಯುವಕರು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಶ್ರೀ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.